ಇವತ್ತು ಏನೋ ಬಳ್ಳಿ ಕೀಳ್ತಿದ್ದಾರೆ ಅಂತ ನೀವು ಅನ್ಕೊಬೋದು. ನೋಡಿ, ಹಾಡು ಮುಟ್ಟದ ಸೊಪ್ಪು ಅಂದರೆ ಇದೆ. ಹಾಡು ಮುಟ್ಟದ ಸೊಪ್ಪು ಅಂತ ಹೇಳ್ತೀವಿ ನಾವು ಮೇಕೆಗಳು ಅಂತ ಹೇಳ್ತಿರೋ ಮೇಕೆಗಳು ಎಲ್ಲ ಪ್ರತಿಯೊಂದು ಸೊಪ್ಪನ್ನು ಕೂಡ ಅದು ರುಚಿ ಮಾಡುತ್ತೆ ಮತ್ತು ಕಚ್ಚುತ್ತೆ ತಿನ್ನುತ್ತೆ. ಈ ಸೊಪ್ಪನ್ನು ಮಾತ್ರ ತಿನ್ನೋದಿಲ್ಲ. ಅದಕ್ಕೋಸ್ಕರ ಏನೋ ಹಾಡು ಮುಟ್ಟದ ಸೊಪ್ಪು ಅಂತ ಇದಕ್ಕೆ ಹೆಸರು ಬಂದಿರುತ್ತೇನೋ. ನೋಡಿ, ಇದರಿಂದ ಏನು ಔಷಧಿ ಪ್ರಯೋಗ ಅಂತೇಳಿದ್ರೆ, ನಾವು ಹಿಂದಿನ ಕಾರ್ಯಕ್ರಮಗಳಲ್ಲಿ ಮದ್ದಿಡಿ ಬಗ್ಗೆ ನಿಮ್ಗೆ ಹೇಳಿದ್ರಿ. ಎಲ್ರಿಗೂ ಕೂಡ ಮದ್ದಿಡಿ ಆದರೆ ಏನೇನಾಗುತ್ತೆ, ಮದ್ದಿಡಿ ಆದಾಗ ಯಾವ ರೀತಿ ಮನುಷ್ಯನ ದೇಹ ತಿನ್ನುತ್ತೆ, ಮದ್ದಿಡಿ ಆದಾಗ ಅವನಲ್ಲಿ ಆಗೋಂಥ ಮನಸ್ಸಿನ ಬದಲಾವಣೆಗಳು, ಮಾನಸಿಕ ಒತ್ತಡಗಳು ಈ ರೀತಿಯಾಗುತ್ತೆ ಅಂತ ಹಿಂದಿನ ಕಾರ್ಯಕ್ರಮಗಳ ಬಗ್ಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀವಿ ಮದ್ದಿಡಿ ಬಗ್ಗೆ. ಇವತ್ತು ನಾವು ಮದ್ದಿಡಿದು ಎಕ್ಕದುವ ಮತ್ತು ಇನ್ನೊಂದು ಕೆಲವೊಂದು ಲವಣಗಳೆಲ್ಲ ಹಾಕಿ ಏಲಕ್ಕಿ ಅದೆಲ್ಲ ಹಾಕಿ ಔಷಧಿನ ಒಂದು ತಿಳಿಸಿದ್ವಿ. ಇವತ್ತು ಈ ವಾಂತಿ ಮಾಡೋದಕ್ಕೆ, ಈ ಮದ್ದಿಡಿ ಅದು ವಾಂತಿ ಮಾಡಿ ತೆಗೆಸ್ತಿರ್ತಾರಲ್ಲ, ಅದಕ್ಕೆ ಈ ಮೂಲಿಕೆನ ಉಪಯೋಗಿಸ್ತಕ್ಕಂಥದ್ದು. ಇವತ್ತು ನೋಡಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತೇಳಿ ಪ್ರಮಾಣಗಳು ಕೂಡ ತಿಳಿಸ್ತೀವಿ. ಪ್ರಮಾಣ ಅಂದಾಗ ನಮಗೆ ನೆನಪು ಬಂತು, ಹಲವಾರು ಬೆದರಿಕೆ ಕರೆಗಳು ಕೂಡ ನಮಗೆ ಬರ್ತಾ ಇದೆ. ನೀವು ಇದೆಲ್ಲ ತಿಳಿಸ್ಕೊಡ್ಬಾರ್ದು, ನೀವು ಯಾರು ಇದನ್ನು ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಜನಗಳು ಬೆದರಿಕೆ, ಮತ್ತು ಹಲವಾರು ವೈದ್ಯರುಗಳು ನಮಗೆ ತುಂಬ ಬೆದರಿಕೆ ಕೂಡ ಕರೆಗಳು ಬರ್ತಾ ಇದೆ. ಬೆದರಿಕೆ ಕೂಡ ಆಗ್ತಾನು ಇದ್ದಾರೆ ಈಗಲೂ ಕೂಡ. ನಮ್ಮ ದೇಶಿ ಪದ್ಧತಿ ಇವರಿಂದ ಕೂಡ ಈ ಥರ ಬೆದರಿಕೆ ಮಾಡಿ ಮಾಡಿ ಹಾಳಾಗ್ತಿದೆ ಅಂತ ಕೂಡ ನಮಗೆ ಮನಸ್ಸಿಗೆ ಬಂದಿತ್ತು. ಅದಕ್ಕೋಸ್ಕರ ನಾವು ಈ ಬೆದರಿಕೆ ಕರೆಗಳು ಬಂದಿದ್ದಕ್ಕೆ ಶೂಟಿಂಗ್ ಮನಸ್ಸಿಗೆ ಬೇಸರ ಆಗಿ ಶೂಟಿಂಗ್ ಮಾಡೋದಕ್ಕೆ ನಾವು ಇಷ್ಟಿಸಿಂದ ಇಷ್ಟಪಡ್ತಿರಲಿಲ್ಲ. ಅರವಿಂದ್ ಅವರು ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ದೇಶಿ ಪದ್ಧತಿಗಳು ನಮ್ಮ ದೇಶಿ ಪದ್ಧತಿಗಳನ್ನ ಮೇಲೆತ್ತಬೇಕು, ಗಿಡಮೂಲಿಕೆಗಳನ್ನ ಎಲ್ರಿಗೂ ಪರಿಚಯ ಆಗಬೇಕು, ಮಾಡೋಣ ಬನ್ನಿ ಅಂತೇಳಿ ಅವರು ಸಮಾಧಾನ ಮಾಡಿ ಅವ್ರಿಗೋಸ್ಕರ ಅರವಿಂದ್ ಅವ್ರಿಗೋಸ್ಕರ ಬಂದಿದ್ದೀನಿ ನಾವು ಇವತ್ತು. ನೋಡಿ, ಯಾವುದನ್ನು ಏನೋ ಮಾತಾಡೋಕ್ಕೋಗಿ ಯಾವುದು ನೆನಪು ಬಂತು ಅದ್ರ ಮುಂದೆ ಹೇಳ್ತಾ ಇದ್ದೀವಿ. ಈ ಪ್ರಮಾಣಗಳು ತಿಳ್ಸ್ಕೊಬೇಡಿ ಅಂತ ಬೆದರಿಕೆಗಳು ಬರ್ತಿದೆ. ನೀವೆಲ್ಲರೂ ಒಪ್ಪಿಗೆ ಮೇಲೆ ಎಲ್ರಿಗೂ ಇಷ್ಟ ಆಗ್ತಿದೆ ನಮ್ಮ ಕಾರ್ಯಕ್ರಮ. ನಂತರ ನಿಮ್ಗಳಿಗೆ ನಾವು ತಿಳಿಸ್ಕೊಡೋದು ಎಲ್ರಿಗೂ ಉಪಯೋಗ ಆಗಲಿ ಅಂತ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಅಷ್ಟೇ. ಬೇರೆ ಯಾವುದೇ ಮುಖಾಂತರ ಯಾವುದೇ ನಮ್ಮ ಮನಸ್ಸಲ್ಲಿ ಯಾವುದೇ ಏನು ಕಲ್ಮಶಗಳಿಲ್ಲ, ನಂತರ ಬೇರೆ ಉದ್ದೇಶದಿಂದ ನಾವು ತಿಳಿಸ್ಕೊಡ್ತಾಯಿಲ್ಲ. ಎಲ್ಲರೂ ಕೂಡ ಈ ಕೆಳಗಡೆ ತುಳಿಯಬೇಕು ಅಂತ ಹೇಳೋದು ಮತ್ತು ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳೋದಷ್ಟೇ. ಯಾವುದೇ ದ್ವೇಷದಿಂದ ಕೂಡ ನಾವು ಪ್ರಮಾಣಗಳು ತಿಳಿಸ್ಕೊಡ್ತಿಲ್ಲ, ಅವರೇ ವೈದ್ಯರಾಗಲಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಇದನ್ನು ಏನಪ್ಪ ಮಾಡೋದು, ಒಂದು ತೊಲ ಅಂತ ನಮ್ಮ ಆಯುರ್ವೇದಿಕ್ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು. ಒಂದು ತೊಲ ಎಲೆ, ಒಂದು ತೊಲ ಬೇರಿನ ಸೊಪ್ಪು, ಎಲ್ಲ ಒಂದೊಂದು ತೊಲ ತೊಗೊಂಬಿಡೋದು. ಕಾಂಡ ಚೂರ್ಣ ಎಲ್ಲ ತೊಗೊಂಡು ಹಾಲು 200 ಮಿಲಿ ಹಾಲಿಗೆ, ಮದ್ದಿಡಿ ಆದವ್ರಿಗೆ ಹಾಲಿನ ಮುಖಾಂತರ ಖಾಲಿ ಹೊಟ್ಟೆಯಲ್ಲಿ ತಣ್ಣೀರು ಮುಟ್ಟದೆ ಇದನ್ನು ಕುಡಿಸಿದ್ರೆ ಸಂಪೂರ್ಣ ವಾಂತಿ ಆಗುತ್ತೆ. ಸಂಪೂರ್ಣ ವಾಂತಿಯಾಗಿ ಮದ್ದಿಡಿ ಈ ಗಂಟಲ್ಸಿಗೆ ಹಾಕ್ಕೊಂಡಿರುತ್ತೆ, ಕೆಲವರಿಗೆ ಕೂದಲು ಬರುತ್ತೆ ಅಂತ ನಾವೇನು ಹೇಳ್ತಾ ಇರ್ತಿರೋ ಅದು ಸಂಪೂರ್ಣ ಹೊರಗಡೆ ಬಂದು ಬಿದ್ದೋಗುತ್ತೆ. ಈ ಔಷಧಿ ಕೊಡೋದಕ್ಕಿಂತ ಮುಂಚೆ, ನೀವು ಸ್ವಂತವಾಗಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ವೈದ್ಯರ ಸಲಹೆ ಪಡ್ಕೊಬೇಕಾಗುತ್ತೆ. ಯಾಕಂದರೆ ಆ ವಾಂತಿಗಳು ಕೊಟ್ಟಾಗ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು ಅಥವಾ ಬೇರೆಯವರಿಗೆ ಅಡ್ಡಪರಿಣಾಮಗಳು ಬೀರ್ಬೋದು. ಅವ್ರ ದೇಹದ ಅನುಕೂಲಕ್ಕೆ ತಕ್ಕಂಗೆ ನೀವು ಔಷಧಿಗಳು ಕೊಡೋದು ತುಂಬ ಉತ್ತಮ. ಈ ಔಷಧಿ ಕೊಡೋವಾಗ ವೈದ್ಯರ ಸಲಹೆ ಪಡ್ಕೊಂಡು ಕೊಡೋ ಅಂಥದ್ದು ತುಂಬ ಉತ್ತಮ. ಈ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.